ಇವತ್ತಿನ ಮುದ್ರಾ ಮೆಡಿಸನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿ ಅವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದು, ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆ ಸಲ್ಲಿಸಿದ್ದಾರೆ. ಗುರುಜಿ ಅವರು ವೇದ ವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರ ಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸುವುದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ ಪ್ರೇತ ಮಾಟ ಮಂತ್ರ ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗುವುದು ಹೇಗೆ ಎಂದು ತಿಳಿಸಿಕೊಡುತ್ತಾ ಬಂದಿದ್ದಾರೆ. ಗುರುಜಿಯವರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಗುರುಜಿಯವರು ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಷಯದ ಬಗ್ಗೆ ತಿಳಿಸಿಕೊಡ್ತೀರಾ? ಇವತ್ತಿನ ಸಂಚಿಕೆಯಲ್ಲಿ ನಾನು ಹೇಗೂ ಗೌರಿ ಮತ್ತೆ ಗಣಪತಿ ಹಬ್ಬ ಬರ್ತಾ ಇದೆ, ನಮ್ಮೆಲ್ಲ ವೀಕ್ಷಕ ಬಾಂಧವರು ಬಹಳ ಅದ್ದೂರಿಯಾಗಿ ಗಣಪತಿ ಹಬ್ಬ ಗೌರಿ ಹಬ್ಬನ ಆಚರಣೆ ಮಾಡಲಿಕ್ಕೆ ಮಾನಸಿಕವಾಗಿ ದೈಹಿಕವಾಗಿ ರೆಡಿ ಆಗ್ತಾ ಇದ್ದಾರೆ. ಅದರಿಂದ ಹಬ್ಬವನ್ನ ಮಾಡೋದು ದೊಡ್ಡದಲ್ಲ, ಹಬ್ಬದಲ್ಲಿ ಇರತಕ್ಕಂಥ ಒಂದು ಇಂಪಾರ್ಟೆನ್ಸ್, ಅದರ ಸಿಗ್ನಿಫಿಕೆನ್ಸ್, ಯಾಕೆ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ ನಾವು, ಹಬ್ಬಗಳನ್ನು ಆಚರಣೆ ಮಾಡೋದ್ರಿಂದ ನಮ್ಗೇನು ಲಾಭ? ಎಷ್ಟೋ ಜನ ಸಾಲ ಮಾಡಿ ಹಬ್ಬಗಳು ಮಾಡ್ತಾರೆ, ಗೌರಿ ಹಬ್ಬಕ್ಕೆ ಸುಮಾರು ಇಲ್ಲ ಅಂದ್ರೆ 1-2 ಸಾವಿರ ರೂಪಾಯಿ ಸಾಲ ಮಾಡಿ ಹಬ್ಬ ಮಾಡ್ತಾರೆ. ಗಣಪತಿ ಹಬ್ಬಕ್ಕೂ ಅಷ್ಟೇ, ಬೇಕಾದಷ್ಟು ದುಂದು ಖರ್ಚು ಮಾಡಿ ಗಣಪತಿಯನ್ನು ಕೂರಿಸ್ತಾರೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಅದರದ್ದು ಬೆನಿಫಿಟ್ ಆಗ್ತಿದ್ಯಾ, ಹಬ್ಬ ಮಾಡೋದೇ ನಮಗೆ ಲಾಭ ಆಗ್ತಿದೆಯಾ ಅಂತ. ಗಣಪತಿ ಹಬ್ಬ ಮಾಡ್ತಾರೆ, ಪ್ರತಿ ವರ್ಷ ಮನೆಯಲ್ಲಿ ಎಲ್ಲಾ ತರ ವಿಘ್ನಗಳಿರುತ್ತೆ. ಗಣಪತಿ ಹಬ್ಬ ಯಾಕೆ ಮಾಡ್ತೀವಿ ನಾವು? ಯಾವುದೇ ರೀತಿ ವಿಘ್ನಗಳು ಬರದೇ ಇರಲಿ, ಸಾಲಬಾಧೆ, ರೋಗಬಾಧೆ, ಶತ್ರುಬಾಧೆ, ಮಾಟ ಮಂತ್ರ ತಂತ್ರಗಳ ಬಾಧೆ ನಮಗೆ ಬರದೇ ಇರಲಿ ಅಂತ ಹೇಳಿ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಆದರೆ ಹಬ್ಬ ಮಾಡೇ ಮಾಡೇ ನಮಗೆ ಎಷ್ಟೋ ರೋಗಗಳು, ಕಾಯಿಲೆಗಳು, ಸಾಲಗ ಬಾಧೆಗಳು ಜಾಸ್ತಿ ಆಗಿಬಿಟ್ಟಿದೆ. ಹಾಗಿದೆ, ಹಬ್ಬಗಳ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸಕ್ ಪ್ರಯತ್ನ ಪಡ್ತೀವಿ. ಓಕೆ ಗುರುಜಿ, ಮಾತನಾಡೋಣ. ಅದಕ್ಕೂ ಮುಂಚೆ ಒಬ್ರು ಕಾಲರ್ ಹಿಡಿ ಇದ್ದಾರೆ, ಮಾತಾಡ್ಸೋಣ. ಶ್ವೇತಾ ಅಂತ ಹರಿಹರದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ಕಾರ. ಹಲೋ. ನಮಸ್ತೆ. ನಮಸ್ಕಾರ ಗುರು. ನಮಸ್ತೆ ಗುರುಜಿ. ನಮ್ಮ ಅಮ್ಮಂಗೆ ಇದು ಪಿಸ್ತೂಲ್ ಆಗಿದೆ ಗುರು, ಅದು ಹೋಮಿಯೋಪತಿ ಹತ್ರ ಔಷಧಿ ಎಲ್ಲ ತಗೊಂತಾದ್ರೆ ಆದ್ರೂ ಇನ್ನು ಕಡಿಮೆ ಆಗ್ತಾ ಇಲ್ಲ. ಎಷ್ಟು ವರ್ಷದಿಂದ ಇದೆ? ಈಗ ಒಂದೂವರೆ ವರ್ಷ ಆಯ್ತು ಗುರು. ಈ ಮುಟ್ಟಿದ ಮುನಿ ಸೊಪ್ಪು ಕೇಳಿದ್ದೀರಾ? ಟಚ್ ಮಿ ನಾಟ್ ಅಂತ ಒಂದು ಇದು ಗಿಡ, ಆ ಮುಟ್ಟ ಮುನಿ ಸೊಪ್ಪನ್ನ ಬುಡ ಸಮೇತ ಪಂಚಾಂಗ ಅಂದ್ರೆ ಬೇರು ಎಲೆ ಕಾಯಿ ಹೂವು ಎಲ್ಲ ಬರುತ್ತಂಗೆ, ಅದನ್ನ ಅದ ಸಮೇತ ಎತ್ಕೊಂಡ್ಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ಅದನ್ನ ಒಂಥರ ಗೋಲಿ ತರ ಮಾಡಿಬಿಟ್ಟು ನೀಟಾಗಿ ಒಂಥರ ಸಣ್ಣದ್ಲ ಗೋಲಿ ಟೇಪ್ ಮಾಡಿ ಅದನ್ನ ಗುದದ್ವಾರಕ್ಕೆ ಇಟ್ಬಿಡ್ಬೇಕು. ಇಡೋಕ್ ಮುಂಚೆ ಅದನ್ನ ವಿಳ್ಯದೆಲೆ ಅಥವಾ ಬಾಳೆ ಎಲೆ ಮೇಲೆ ಇಟ್ಬಿಟ್ಟು ಅಂಡರ್ವೇರ್ ಹಾಕೊಂಡ್ಬಿಟ್ರೆ ಒಂದು ರಾತ್ ಹೊತ್ತು ಮಲ್ಕೊಂಡ್ಬಿಟ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಅದು ಕ್ಲೀನಾಗಿ ಕ್ಯೂರ್ ಆಗ್ತಾ ಬರುತ್ತೆ. ಅದು ಅರಿಶಿನ ಮತ್ತೆ ಅರಿಶಿನ ಪ್ಯೂರ್ ಅರಿಶಿನ, ಜೇನುತುಪ್ಪ ಮತ್ತೆ ಶ್ರೀಗಂಧ, ಸ್ವಲ್ಪ ಒಂದು ಚೂರು ಏದಾರು ನಿಮ್ಮ ಅಗ್ನಿಹೋತ್ರಿಗಳಲ್ಲೆಲ್ಲಾರು ಇದ್ರೆ ಅವರು ದಿನ ಹೋಮ ಮಾಡ್ತಾರೆ, ಅದೊಂಚೂರು ಭಸ್ಮ ಮಿಕ್ಸ್ ಮಾಡ್ಬಿಟ್ಟು ರಾತ್ರಿ ಹೊತ್ತು ಅದನ್ನ ಹಚ್ಚಿಬಿಟ್ಟು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದ ತಕ್ಷಣ ಕ್ಯೂರ್ ಆಗುತ್ತೆ. ಎರಡರಲ್ಲಿ ಯಾವ್ದಾರು ಒಂದು ಮಾಡಿ ಖಂಡಿತ ಬೇಗ ವಾಸಿ ಆಗುತ್ತೆ. ಧನ್ಯವಾದ ಶ್ವೇತಾ ಅವರೇ ಕರೆ ಮಾಡಿದ್ದಕ್ಕಾಗಿ. ಬೆಂಗಳೂರಿಂದ ಶ್ರೀನಿವಾಸ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಶ್ರೀನಿವಾಸ್ ಅವರು ಹೇಳಿ. ಹಲೋ. ಓಕೆ, ಕರೆ ಕಟ್ ಆಗಿದೆ. ಸರಿ ಗುರುಜಿ, ಅವಾಗ್ಲೇ ನೀವು ಹೇಳ್ತಾ ಇದ್ರಿ ಈ ಹಬ್ಬಗಳನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕಂತ ಮುಂದುವರಿಸಿ. ಹಬ್ಬಗಳು ಒಂದು ಪ್ರಾಯಶ್ಚಿತ್ತ ನನ್ನ ಪ್ರಕಾರ. ನಾವು ಹಬ್ಬ ಈಗ ಹೊಟ್ಟೆ ಹಸಿರು ಊಟ ಮಾಡ್ತೀವಿ, ದಾಹ ಆದ್ರೆ ನೀರು ಕುಡಿತೀವಿ, ಸ್ಟ್ರೆಸ್ ಆದ್ರೆ ನಿದ್ದೆ ಮಾಡ್ತೀವಿ. ಹಾಗೆ ಹಬ್ಬ ನಮ್ಮ ಮಾಡಿರೋ ಕರ್ಮಗಳನ್ನ ಕಳ್ಕೊಳ್ಳಿಕ್ಕೆ ಒಂದು ಸಾಂಕೇತಿಕ ಒಂದು ಒಂದು ಪದ್ಧತಿ. ಅದು ಎಷ್ಟೋ ಸಲ ನಾವು ಪೂಜೆಗಳು ಮಾಡೋದಿಲ್ಲ ನಿತ್ಯ, ಅಟ್ಲೀಸ್ಟ್ ವರ್ಷಕ್ಕೊಂದ್ಸಲನಾದ್ರೂ ಭಕ್ತಿಪೂರ್ವಕವಾಗಿ ನಾವು ಆ ಗಣಪತಿ ಗೌರಿ ಹಬ್ಬ ಆಚರಣೆ ಮಾಡೋದ್ರಿಂದ ನಮ್ಮ ಜಾತಕದಿರತಕ್ಕಂಥ ಪಾಪ ಕರ್ಮಗಳು ನಿವಾರಣೆ ಆಗಲಿ ಅಂತೇಳಿ ನಾವು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ. ಓಕೆ ಗುರುಜಿ. ಬ್ಯಾಂಗ್ಳೂರಿಂದ ಶಾರದಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ಗುರುಗಳ ಹತ್ರ ಮಾತಾಡಬೇಕಿತ್ತು. ಮಾತಾಡಿ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ. ನನಗೆ ತುಂಬಾ ಪ್ರಾಬ್ಲಮ್ ಇದೆ ಗುರುಗಳೇ, ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗಿದೆ. ಏನು ಹೇಳಿ?
ಮನೆಯಲ್ಲಿ ಪ್ರಾಬ್ಲಮ್ ಇದೆ ಸ್ವಾಮಿ, ರಿಲೇಷನ್ ಗಳಿಂದಾನೆ ನನ್ಗೆ ತೊಂದರೆಗಳಾಗ್ತಾ ಇದೆ. ಯಾರಿಂದ? ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ ನಾದಿನಿಗಳು ಸ್ವಾಮಿ. ಯಾರು ದುಡ್ಡು ಕೊಡ್ಬೇಕು ನಿಮ್ಗೆ? ನನ್ಗೆ ಬೇರೆಯವ್ರು ಕೊಡ್ಬೇಕು ಸ್ವಾಮಿ, ಒಬ್ಬ ಮನುಷ್ಯ ಕೊಡ್ಬೇಕು. ಅವನ್ ಕೊಡ್ತಾನೆ ಇಲ್ಲ ಸ್ವಾಮಿ, ಒಂದು 6 ಲಕ್ಷ ಬರ್ಬೇಕು ನಮ್ಗೆ. ಹುತ್ತಕ್ ಹೋಗ್ಬಿಟ್ಟು ಹುತ್ತದ ಮುಂದೆ ಒಂದು ಚೊಂಬಲ್ ನೀರ್ ಹಾಕ್ಬಿಡಿ, ಆ ಹುತ್ತದ ಬುಡದ ಮುಂದೆ ನೆಲ ತೇವ ಆಗ್ಬೇಕು. ತೇವ ಆಗ್ಬಿಟ್ಟು ಯಾರು ದುಡ್ಡು ಕೊಡ್ಬೇಕು ಅವ್ರ ಹೆಸರು ಬರೆದ್ಬಿಡಿ. ಬರೆದ್ಬಿಟ್ಟು ಪೂಜೆ ಮಾಡಿ, ಪೂಜೆ ಮಾಡಿಬಿಟ್ಟು 108 ಸುತ್ತ ಪ್ರದಕ್ಷಿಣೆ ಮಾಡ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ, ಆ ವ್ಯಕ್ತಿ ನಿಧಾನಕ್ಕೆ ನಿಮ್ಗೆ ದುಡ್ಡು ತಂದು ಕೊಡ್ತಾನೆ. ಓಕೆ, ಬ್ಯಾಂಗ್ಳೂರಿಂದ ಪುಟ್ಟಮ್ಮ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸರ್. ಮೇಡಮ್, ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ಗುರುಗಳೇ ನಮಸ್ಕಾರ. ಗುರುಗಳೇ ನಮಸ್ತೆ. ಮಹಿಳೆ ಸರ್, ಗುರುಗಳೇ, ನನ್ನ ಮಗಳಿಗೆ ಬೆನ್ನು ಬೆಂಡ್ ಆಗಿದೆ, ಬೆನ್ನಿನ ಮೂಳೆ ಇದೆಯಲ್ಲ ಅದು ಬೆಂಡ್ ಆಗಿದೆ, ಅದಕ್ಕೆ ಏನ್ ಮಾಡ್ಬೇಕು ನೋಡ್ಬೇಕಮ್ಮ. ಅದು ಸರ್ವೈಕಲ್ಲ, ತೊರಾಸಿಕ್ಕ ಅಥವಾ ಲುಂಬರ್ ಅಲ್ಲ, ಏನ್ ಪ್ರಾಬ್ಲಮ್ ಇದೆ ನೋಡ್ಬೇಕು. ಫೋನ್ ಅಲ್ಲಿ ಹಂಗ ಹೇಳಿದ್ರೆ ಏನ್ ಗೊತ್ತಾಗತ್ತೆ ನನಗೆ. ಒಂದ್ಸಲ ಭೇಟಿ ಮಾಡಿಸಿ ರಿಪೋರ್ಟ್ ಸಮೇತ ಜೊತೆ ಜಾತಕನ ತಗೊಂಬನ್ನಿ ನೋಡ್ಬೇಕು. ಯಾಕಂದ್ರೆ ಬೆಂಡ್ ಆಗಿದೆ, ಎಲ್ ಬೆಂಡ್ ಆಗಿದೆ, ಯಾವ್ದನ್ ಬೆಂಡ್ ಆಗಿದೆ ಪತ್ತೆ ಹಚ್ಚಬೇಕು. ಅದಕ್ಕೆ ಕಾರಣ ಕ್ಯಾಲ್ಸಿಯಂ ಕೊರತೆನಾ ಅಥವಾ ಡಿಸ್ಕ್ ಏನಾದ್ರು ಡಿಸ್ಪ್ಲೇಸ್ ಆಗಿದೆಯಾ, ಅದ್ರ ಏನು ಅಂತ ನೋಡ್ಬೇಕು. ನೀವು ಅದೇನು ಕಾರಣ ಹೇಳಲಿಲ್ಲ ಅಂದ್ರೆ ನನಗೆ ಪರಿಹಾರ ಹೇಳಕ್ ಕಷ್ಟ ಆಗುತ್ತೆ. ಬ್ಯಾಂಗ್ಳೂರಿಂದ ರಾಜ್ಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ಮೇಡಮ್, ನಮ್ದೀಗ ಕೆಲವೊಂದು ಬಹಳ ದಿನ ಆಯ್ತು, ಒಂದ್ ಸ್ವಲ್ಪ ದುಡ್ಡು ಇಸ್ಕೊಂಡಿದ್ರು, ವಾಪಸ್ ಬಂದೇ ಇಲ್ಲ ದುಡ್ಡು. ರಾಜ್ಕುಮಾರ್, ನಾನು ಈಗ ತಾನೆ ಹೇಳಿದೆ, ಹುತ್ತಕ್ಕೆ ಹೋಗ್ಬಿಟ್ಟು ಹುತ್ತದ ಮುಂದೆ ಆ ಹುತ್ತದ ಬುಡದಲ್ಲಿ ನೀರ್ ಹಾಕ್ಬಿಟ್ಟು ಆ ಬುಡದ ಹತ್ರ ಯಾರು ದುಡ್ಡು ಕೊಡ್ಬೇಕೋ ಅವ್ರ ಹೆಸರು ಬರೆದ್ಬಿಟ್ಟು ನೀವು ಪೂಜೆ ಮಾಡಿ 108 ಸುತ್ತ ಪ್ರದಕ್ಷಿಣೆ ಮಾಡ್ತಾ ಇದ್ರೆ ಒಂದು ವಾರ ಅಥವಾ 11 ದಿವಸ ನಿಮ್ ಖಂಡಿತ ದುಡ್ಡು ಬರುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರಿ ಗುರುಜಿ, ಆಗ ನೀವು ಹೇಳ್ತಾ ಇದ್ರಿ ಹಬ್ಬ ಹರಿದಿನಗಳನ್ನ ಯಾವೆಲ್ಲ ಕಾರಣಗಳಿಗಾಗಿ ಆಚರಣೆ ಮಾಡಬೇಕಂತ ಮುಂದುವರಿಸಿ. ಹಬ್ಬಗಳನ್ನ ಆಚರಣೆ ಮಾಡೋದು, ಈಗ ಗಣಪತಿ ವಿಘ್ನಗಳ ನಿವಾರಕ, ನಮ್ಮ ಜೀವನದಲ್ಲಿ ಯಾವುದೇ ರೀತಿ ವಿಘ್ನಗಳು ಬರದೇ ಇರಲಿ. ಈಗ ಇವತ್ತು ಗಣಪತಿ ಹಬ್ಬ ಅಂದ್ರೆ ನೆಕ್ಸ್ಟ್ ಇಯರ್ ಗಣಪತಿ ಹಬ್ಬದವರೆಗೂ ಸಾಲಬಾಧೆ, ರೋಗಬಾಧೆ, ಶತ್ರುಬಾಧೆ, ಯಾವುದೇ ರೀತಿ ವಿಘ್ನಗಳು ನಮ್ಮ ಜೀವನದಲ್ಲಿ ಬರದೇ ಇರಲಿ. ಕೆಲಸದಲ್ಲೇ ಆಗಲಿ ಅಥವಾ ವ್ಯಾಪಾರದಲ್ಲೇ ಆಗಲಿ ಉದ್ಯೋಗದಲ್ಲೇ ಆಗಲಿ ಯಾವ್ದ್ರಲ್ಲೇ ಆಗಲಿ ಬರದೇ ಇರಲಿ ಅಂತ ಆಚರಣೆ ಮಾಡ್ತೀವಿ. ಗಣಪತಿ ವಿಘ್ನ ನಿವಾರಕ, ಅವನು ಇವತ್ತೊಂದು ದಿವಸ ಹುಟ್ಟಿದ ದಿನ ನಾವು ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ನಾವು ಮಾಡ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ನಾವು ಶ್ರದ್ಧೆ ಕಮ್ಮಿ ಆಗಿದೆ. ಹಬ್ಬಗಳಲ್ಲಿ ಬಹಳ ಜೋರಾಗಿ ಅಲಂಕಾರ ಮಾಡ್ತೀವಿ, ಬಹಳ ವಿಜೃಂಭಣೆಯಿಂದ ಮಾಡ್ತೀವಿ, ಮತ್ತೆ ಹಬ್ಬದಲ್ಲಿ ಆ ಒಂದು ಪವರ್ ಕಳ್ಕೊತಾ ಇದೀವಿ ಅನ್ಸುತ್ತೆ. ಅದಕ್ಕೆ ನಾವು ಇನ್ನೂ ಬಹಳಷ್ಟು ಕಷ್ಟಪಡ್ತಾ ಇದೀವಿ ನಾವು. ಓಕೆ ಗುರುಜಿ, ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಾತನಾಡೋಣ, ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಳ್ಳೋಣ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ವಿರಾಮದ ನಂತರ. ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ. ಮಂಗಳೂರಿಂದ ನಾಗೇಶ್ವರಿ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ಕಾರ ಅಮ್ಮ. ನಾನು ರಾಜೇಶ್ವರಿ ಅಂತ ಮಂಗಳೂರಿಂದ ಮಾತಾಡ್ತಿದ್ದೇನೆ. ಬಹಳ ಸಂತೋಷ, ಹೇಳಿ. ನಿಮ್ಮದು ಚಲನ್ ನೋಡ್ತಾ ಇದ್ದೇನೆ, ನನ್ನ ಸಮಸ್ಯೆ ನನಗೆ ಒಂದು ಉತ್ತರ ಕೊಡಿ. ನನಗೆ 30 ವರ್ಷದಿಂದ ನನ್ನ ಗಂಡ ಕುಡಿತಾ ಇದ್ದಾನೆ, ಈಗಲೂ ಕೂಡ ನಮ್ಮ ಮನೆಯಲ್ಲಿ ಯಾವಾಗಲೂ ಜಗಳ ಇದೆ. ಸಣ್ಣ ಮಗಳ ಹತ್ರ ಸಹ ಅವರು ಮಾತಾಡ್ತಿಲ್ಲ, ಕುಡ್ದು ಬಂದು ಬೇಡದ ಮಾತನ್ನ ಆಡ್ತಾರೆ ಸರ್. ಗುರುಜಿ ಏನು ಮಾಡ್ಬೇಕಿದೆ? ನಿಂಬೆಹಣ್ಣು ತಗೊಳ್ಳಿ, ನಿಂಬೆಹಣ್ಣು ಕೈಲಿ ಇಟ್ಕೊಂಡು 108 ಸಲ ನಾನು ಹೇಳೋ ಮಂತ್ರನ ಹೇಳ್ಬಿಟ್ಟು ಅದನ್ನ ಜ್ಯೂಸ್ ಅಲ್ಲಿ ಹಾಕಿ ಕುಡಿಸ್ಬಿಡಿ. ನಿಂಬೆಹಣ್ಣು ಜ್ಯೂಸ್ ಅಥವಾ ಚಿತ್ರದಲ್ಲಿ ಮಿಕ್ಸ್ ಮಾಡಿಬಿಟ್ಟು, ಅದೇನ್ ಗೊತ್ತಾ, ಲಂಬ ಕರ್ಣೆ ಲಂಬ ಜಿಫ್ವೆ ಲಂಬಸ್ತನಿ ಮಹೋದರೆ ಆದಿಶಕ್ತೆ ಮಹಾಶಕ್ತೆ ಸರ್ವಶತ್ರು ವಿನಾಶ ಯಸ್ವಾಹ. ಓಂ ಲಂಬ ಕರ್ಣೆ ಲಂಬ ಜಿಹ್ವೆ ಲಂಬಸ್ತನಿ ಮಹೋದರೆ ಆದಿಶಕ್ತೆ ಮಹಾಶಕ್ತೆ ಸರ್ವಶತ್ರು ವಿವರ್ಷತ ಸ್ವಾಹ. ಈ ಮಂತ್ರನ ಹೇಳ್ಬಿಟ್ಟು 108 ಸಲ ನಿಮ್ಮ ಯಜಮಾನರಿಗೆ ಗೊತ್ತಿಲ್ಲದಂಗೆ ಜ್ಯೂಸ್ ಅಲ್ಲಿ ಚಿತ್ರದಲ್ಲಿ ಮಿಕ್ಸ್ ಮಾಡಿಕೊಟ್ಬಿಡಿ. ಕಾಲಕ್ರಮೇಣ ಅವ್ರು ಕುಡಿಯೋದೆಲ್ಲ ಕಮ್ಮಿ ಆಗತ್ತೆ. ಇದಾಗ್ಲಿಲ್ಲ ಅಂದ್ರೆ ಈ ಮಂತ್ರ ದಿನ ಜಪ ಮಾಡಿ. ಈ ಮಂತ್ರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ, ನಿಧಾನಕ್ಕೆ ನೋಡಿ ಬರ್ಕೊಂಡು ಈ ಪ್ರಾಕ್ಟೀಸ್ ಮಾಡಿ, ಈ ತಂತ್ರ ಪ್ರಯೋಗ ಮಾಡಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಸರಿ ಗುರುಜಿ, ನೀವು ಇದೇ ತಿಂಗಳು 21, 22, 23 ತಾರೀಕು ಬ್ಲಾಕ್ ಮ್ಯಾಜಿಕ್ ಕ್ಲಾಸ್ ನಡೆಸ್ತಿದ್ದೀರಾ, ಈ ಕ್ಲಾಸ್ ಅಲ್ಲಿ ಏನೇನೆಲ್ಲ ವಿಶೇಷತೆಗಳಿರುತ್ತವೆ ಅಂತ? ನೋಡಿ, 21, 22, 23 ಈ ತಿಂಗಳಲ್ಲಿ ನಾನು ಮಾಡ್ತಿರೋ ಒಂದು ವಿಶೇಷವಾದ ಬ್ಲಾಕ್ ಮ್ಯಾಜಿಕ್ ನಲ್ಲಿ ಬ್ಲಾಕ್ ಮ್ಯಾಜಿಕ್ ತೆಗೆಯೋದು ಹೇಗೆ ಅಂತ, ಆ ಬ್ಲಾಕ್ ಮ್ಯಾಜಿಕ್ ಎಷ್ಟು ವೆರೈಟಿ ಇದೆ ಮತ್ತೆ ಅದನ್ನು ಯಾವ ತರ ತೆಗಿಬೇಕು ಅನ್ನೋದನ್ನ ನಾನು ಮುದ್ರಾ ಮತ್ತೆ ಮಂತ್ರ ತಂತ್ರಗಳ ಮುಖಾಂತರ ದೀಕ್ಷೆ ಕೊಡ್ತಾ ಇದ್ದೀನಿ. ಈ ಒಂದು ಕೋರ್ಸು ಮುಂದಿನ ಜನರೇಷನ್ಗೆ ವಿದ್ಯೆ ಬೇಕು. ಯಾಕಂದ್ರೆ ಸಮಾಜದಲ್ಲೂ ನನ್ನ ಪ್ರಕಾರ ಹೋಗ್ತಾ ಹೋಗ್ತಾ ಇನ್ನು ಮುಂದಿನ
ವರ್ಷಗಳಲ್ಲಿ ಈ ತಾಂತ್ರಿಕ ವಿದ್ಯೆ ಜಾಸ್ತಿಯಾಗಿ ಮನುಷ್ಯರು ಹಾಳಾಗ್ತಾರೆ ಮತ್ತೆ ಬಹಳಷ್ಟು ಕಷ್ಟಪಡ್ತಾರೆ. ಅದಕ್ಕೆ ಹಾಸ್ಪಿಟಲ್ ಆಗ್ಲಿ ಯಾವ್ದಲ್ಲಾದ್ರೂ ಟ್ರೀಟ್ಮೆಂಟ್ ಸಿಗೋದಿಲ್ಲ. ಅದಕ್ಕೆ ಈ ವಿದ್ಯೆಯನ್ನು ನಾನು ಕಲಿಸಬೇಕು ಅಂತ ಹೇಳಿ 3 ದಿನ 3 ದಿನದ ವರ್ಕ್ಶಾಪ್ ಅನ್ನು ಮಾಡ್ತಾರೆ. ಬಹಳ ವಿಶೇಷವಾದದ್ದು ಇದು, ಯಾವ ಯೂನಿವರ್ಸಿಟಿ ಯಾವ ಸ್ಕೂಲ್ಸ್ ಕಾಲೇಜಲ್ಲಿ ಹೇಳ್ಕೊಡಲ್ಲ. ಬಹಳ ಒಂದು ವಿಶೇಷವಾದಂತ ವಿದ್ಯೆ ಇದು, ಒಂದು ಕಲ್ತರೆ ನಮ್ಗೆ ಎಷ್ಟೋ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಸರಿ ಗುರುಜಿ, ಮಂಡ್ಯದಿಂದ ಸುಮಿತ್ರಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನನ್ನ ಧ್ವನಿ ಕೇಳಿಸ್ತಿದೀಯಾ ಸುಮಿತ್ರಾ ಅವರೇ? ಹಲೋ, ಓಕೆ, ಬಹುಶಃ ಕರೆ ಕಟ್ ಆಗಿರ್ಬೋದು. ಸರಿ ಗುರುಜಿ, ಹಾಗಾದ್ರೆ ಈ ಕ್ಲಾಸ್ಗೆ ಯಾರ್ ಬೇಕಾದ್ರೂ ಬರಬಹುದಾ ಅಂತ? ಈ ಕ್ಲಾಸ್ಗೆ ಯಾರ್ ಬೇಕಾದ್ರೂ ಬರಬಹುದು. ಇದಕ್ಕೆ ಧರ್ಮ ಜಾತಿ ಮತ ಭೇದ ಇಲ್ಲ, ಜಾತಿ ಭೇದ ಇಲ್ಲ. ಏನಂದ್ರೆ ನಮ್ಮಲ್ಲಿ ಕೆಲವು ನೆಗೆಟಿವ್ ಎನರ್ಜಿ, ನಾವು ತಿನ್ನೋ ಆಹಾರದಿಂದ, ನಮ್ಮ ಜೊತೆ ವಾಸ ಮಾಡೋದ್ರಿಂದ, ಶತ್ರುಗಳಿಂದ ಬೇಕಾದಷ್ಟು ಎನರ್ಜಿ ಬರುತ್ತೆ. ಮತ್ತೆ ಕೆಲವು ನಾವು ಎಲ್ಲೆಲ್ಲಿ ಓಡಾಡ್ತೀವಿ, ಎಲ್ಲೆಲ್ಲಿ ಇರ್ತೀವಿ, ಆ ಒಂದು ಆಧಾರದ ಮೇಲೆ ಕೂಡ ನೆಗೆಟಿವ್ ಎನರ್ಜಿ ನಮ್ಮನ್ನ ಆಕ್ಯುಪೈ ಮಾಡಿಬಿಡುತ್ತೆ. ಅದರಿಂದ ನಮ್ಮ ಶರೀರದ ಒಂದು 61 ಮರ್ಮ ಪಾಯಿಂಟ್ಸ್ ಇದೆ. ಆ ಮರ್ಮ ಪಾಯಿಂಟ್ಸ್ ಅಲ್ಲಿ ಒಂದೊಂದು ಪಾಯಿಂಟ್ ಅಲ್ಲಿ ಹೇಗೆ ನೆಗೆಟಿವ್ ಎನರ್ಜಿ ಇರುತ್ತೆ ಅನ್ನೋದನ್ನ ಸೈಂಟಿಫಿಕ್ ಆಗಿ ಮತ್ತೆ ಅಧರ್ಮಣ ವೇದದ ಆಧಾರದ ಮೇಲೆ, ಶಾಸ್ತ್ರೋಕ್ತವಾಗಿ ನಮ್ಮ ಹಿಂದೂ ಸನಾತನ ಧರ್ಮದ ಆಧಾರದ ಮೇಲೆ ಈ ಕ್ಲಾಸ್ ಅನ್ನ ನಡೆಸಿಕೊಡ್ತಾ ಇದ್ದೀನಿ. ಮತ್ತೆ ಹೇಳಿದ ಹಾಗೆ ಈ ವಿದ್ಯೆ ಇನ್ಮೇಲೆ ಪ್ರತಿಯೊಬ್ಬರು ಕಲ್ತ್ಕೊಂಡ್ರೆ ಸಮಾಜದಲ್ಲಿ ಬದುಕಕ್ಕೆ ಸಾಧ್ಯ. ಯಾಕೆಂದ್ರೆ ಅಷ್ಟು ಈ ಭ್ರಷ್ಟಾಚಾರ ಮತ್ತೆ ಈ ದ್ವೇಷ ಅಸೆ ತುಂಬಿರೋ ಈ ಸಮಾಜದಲ್ಲಿ ನಾವು ಮುಂದೆ ಬದುಕಬೇಕು ಅಂದ್ರೆ ಈ ವಿದ್ಯೆ ಕಲೀಲೇಬೇಕು. ಓಕೆ ಗುರುಜಿ, ಹಾಸನಿಂದ ಇಂದ್ರಕುಮಾರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಇಂದ್ರಕುಮಾರ್ ಅವರೇ, ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ. ನಮ್ಮಲ್ಲಿ ತುಂಬಾ ಪ್ರಾಬ್ಲಮ್, ಒಂದಕ್ಕೊಂದು ಪ್ರಾಬ್ಲಮ್ ಬರ್ತಾನೆ ಇದೆ ಗುರುಜಿ. ಮನೇಲಿ ಯಾರಿಗೂ ಹುಷಾರೇ ಇರಲ್ಲ, ನನ್ನ ತಾಯಿಗಂತೂ ಹುಷಾರೇ ಇರಲ್ಲ. ಓಕೆ, ಅದಕ್ಕೆ ಏನ್ ಮಾಡೋದು ಕೇಳೋ. ಏನು ಹುಷಾರ, ಏನ್ ಕಾಯಿಲೆ ಅವ್ರಿಗೆ? ಅವ್ರಿಗೆ ಕಿಡ್ನಿ ಇನ್ಫೆಕ್ಷನ್, ಆಮೇಲೆ ಬಿಪಿ, ಶುಗರ್ ಎಲ್ಲ ಬರ್ತೇವೆ. ಒಂದೊಂದ್ ಟೈಮ್ ಒಂದೊಂದರ ಇದು, ನನ್ನ ತಾಯಿಗಂತೂ ಹುಷಾರೇ ಇರಲ್ಲ. ಓಕೆ, ಅದಕ್ಕೆ ಏನ್ ಮಾಡೋದು ಕೇಳೋ. ಏನ್ ಹುಷಾರ, ಏನ್ ಕಾಯಿಲೆ ಅವ್ರಿಗೆ? ಅವ್ರಿಗೆ ಕಿಡ್ನಿ ಇನ್ಫೆಕ್ಷನ್, ಆಮೇಲೆ ಬಿಪಿ, ಶುಗರ್ ಎಲ್ಲ ಬರ್ತೇವೆ. ಒಂದೊಂದ್ ಟೈಮ್ ಒಂದೊಂದರ ಇದು ಬರ್ತೇವೆ. ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಿದೆ ಅಂದ್ರೆ ಸಂಘರ್ಷ ಜೀವನ ಅಂದ್ರೆ ಯಾವುದೋ ಅಲ್ಲಿ ಕುಳಿಕ ಕಾಳ ಸರ್ಪ ದೋಷ ಇರಬಹುದು. ಕುಳಿಕ ಕಾಳ ಸರ್ಪ ದೋಷ ನಿಮ್ಮ ಜಾತಕದಲ್ಲಿ ಇತ್ತು ಅಂದ್ರೆ ಮನೆ ಯಜಮಾನ ಅಥವಾ ಯಜಮಾನಿಗೆ ಈ ತಾಪತ್ರಗಳಿಂದ ಮನೆಯವರೆಲ್ಲರೂ ಸಫರ್ ಪಡ್ತಾರೆ. ಯಾಕಂದ್ರೆ ಆ ವಾಸ್ತು ಒಳಗಿದ್ದಾಗ, ಹೊರಗಡೆ ಇದ್ದಾಗ ತುಂಬಾ ಚೆನ್ನಾಗಿರ್ತಾರೆ. ಅದರಿಂದ ನೀವು ಆಸನ ಅಂತ ಹೇಳಿದ್ರಿ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಒಂದು 5 ಬಾರಿ ನಿಮ್ಗೆ ಹತ್ರ ಇರೋದ್ರಿಂದ ತಿಂಗಳಿಗೊಂದ್ಸಲ 5 ಸಲ ಹೋಗಿ ಉರುಳು ಸೇವೆ ಮಾಡ್ತಾ ಬನ್ನಿ, ಬಹಳ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಬೇಲೂರಿಂದ ರೇಖಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ಆಯ್ತು ಮೇಡಮ್. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನಿಮ್ ಪ್ರೋಗ್ರಾಮ್ ತುಂಬಾ ಚಲೋ ಬರ್ತೈತ್ರಿ, ನಾವು ಬಾರಿ ದಿವಸ ನೋಡ್ತಾ ಇದೀವ್ರಿ, ಬಾರಿ ಖುಷಿ ಆಗ್ತದೆ. ಸುಮಾರು ಸಮಸ್ಯೆಗಳಿಗೆಲ್ಲ ಪರಿಹಾರ ಹೇಳ್ತೀರಿ ಗುರುಜಿ, ನೀವೊಂಥರ ದೇವ್ರ ಇದ್ದಂಗ್ರಿ ಗುರುಜಿ ಎಲ್ಲರಿಗೂ. ಇಲ್ಲಮ್ಮ, ನಾ ದೇವ್ರ ಹೆಂಗಾಗತ್ತೆ, ದೇವ್ರ ಒಬ್ಬನೇ, ನಾವು ಮನುಷ್ಯರಷ್ಟೇ. ಸಮಸ್ಯೆಗಳಿಗೆ ಪರಿಹಾರನೇ ಗೊತ್ತಾಗಿದೆ, ಎಷ್ಟೋ ಜನ ಓಡಾಡಕತ್ತಾರ್ರಿ, ಅಂತರಿಗೆಲ್ಲ ನೀವು ಒಂಥರ ಮಾರ್ಗದರ್ಶನ ಕೊಡ್ತೀರಿ, ಬಾರಿ ಖುಷಿ ಆಗ್ತದೆ. ತಾವು ಯಾವ ಊರಿಂದ ಮಾತಾಡ್ತೀರಿ? ನಾವು ಬೇಲೂರಿಂದ್ರಿ. ಬೇಲೂರು, ಹಾಸನ ಬೇಲೂರು. ಹೌದ್ರಿ ಗುರುಜಿ, ಬಹಳ ಸಂತೋಷಮ್ಮ. ಗುರುಜಿ, ನನ್ ಕಂಡ ಬೇರೆ ಹೆಂಗಸಿನ ಸವಾಸ ಮಾಡಕತ್ತೇನ್ರಿ ಗುರುಜಿ, ಅವಳು ವಶೀಕರಣ ಮಾಡ್ಕೊಬಿಟ್ಟಳ್ರಿ, ಬಿಡಿಸ್ಕೊಳಕ್ ದಾರಿನೇ ಗೊತ್ತಾಗಂಗಿಲ್ರಿ, ಬಾರಿ ಪ್ರಯತ್ನ ಮಾಡ್ತೀನಿ, ಒಂದ್ಸಲ ದಾರಿ ತೋರ್ಸ್ರ ಗುರುಜಿ. ನೋಡಮ್ಮ, ಇದೇ ಸಮಸ್ಯೆಗೆ ನಾನು ಕಳೆದ ತಿಂಗಳಲ್ಲಿ ಎಪಿಸೋಡ್ ಮಾಡಿದ್ದೀನಿ, ಯೂಟ್ಯೂಬ್ ಅಲ್ಲಿ ಇದೆ ನೋಡಿ, ಮುದ್ರಾ ಮಂತ್ರ ತಂತ್ರಗಳನ್ನ ಹೇಳ್ಕೊಟ್ಟಿದ್ದೀನಿ. ಅದ್ ಮಾಡಿ ಖಂಡಿತ ಹೊರಗ್ ಬರ್ತಾರೆ, ಇದೇನು ದೊಡ್ಡ ಇಶ್ಯೂ ಅಲ್ಲ. ನಾನು ತೋರಿಸಿ ಯೂಟ್ಯೂಬ್ ಅಲ್ಲಿ ಇದೆ ನೋಡಿ, ಪತಿ ಸತಿ ವಶೀಕರಣ ಅಂತ ಹೇಳಿ, ಮತ್ತೆ ಗಂಡ ಇನ್ನೊಬ್ಬರ ಪರಸ್ಥಿತಿ ಸಂಬಂಧ ಮಾಡಿದಾಗ ಅದನ್ನ ಹೆಂಗ್ ಹೊರಗೆ ಬರಬೇಕು ಅನ್ನೋದಕ್ಕೆಲ್ಲ ನಾನು ಈಗಾಗಲೇ ಎಪಿಸೋಡ್ ಮಾಡಿ ಹೋದ ತಿಂಗಳಲ್ಲಿ. ಸರಳ ಜೀವನದಲ್ಲೇ ನೀವು ಅದನ್ನು ನೋಡಿ ಖಂಡಿತ ನಿಮಗೆ ಪರಿಹಾರ ಸಿಗುತ್ತೆ. ಬ್ಯಾಂಗ್ಳೂರಿಂದ ಜಯಶ್ರೀ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಾನು ಲಕ್ಷ್ಮೀ ಪೂಜೆ ಮಾಡಿದ್ನಲ್ಲ ಸರ್, ಅವಾಗ ಲಕ್ಷ್ಮೀ ಪೂಜೆ ಮಾಡಿ ಮಾರನೇ ದಿವಸ ನೋಡಿದ್ರೆ ಕಾಯಿ ಎಲ್ಲ ಕೆಂಪದಾಗಿತ್ತು ಸರ್. ಸ್ವಲ್ಪ ಜೋರ ಮಾತಾಡಿ, ಸರಿಯಾಗಿ ಹೇಳಿ. ಕಾಯಿ ಎಲ್ಲ ಕೆಂಪದಾಗಿತ್ತು ಸರ್. ಅದಕ್ಕೆ ಅರ್ಶನ ಹಚ್ಚಿದ್ರ? ಅರ್ಶನ ಗಿಶ್ನ ಏನು ಹಚ್ಚಿಲ್ಲ ಸರ್, ಇದು ದೇವ್ರ ಹತ್ರ ಕಳಸ ಎಲ್ಲ ಇಟ್ಟಿದ್ದು, ಇಟ್ಟಾದ್ಮೇಲೆ ಒಂದು ದೇವ್ರ ಹತ್ರ ಪೂಜೆ ಎಲ್ಲ ಆದ್ಮೇಲೆ ಒದಿತೀವಲ್ಲ ಸರ್, ಅದ್ ಮಾರನೇ ದಿವಸ ದೇವ್ರ ಹತ್ರ ಇಂದ ಎತ್ಕೊಂಡ್ರೆ ಒಡ್ದಿದ ಕಾಯಿ ಕೆಂಪು ಕಾಗೋಗ್ಬಿಟ್ಟಿತ್ತು ಸರ್. ಅದು ಒಡ್ದಿದ್ರ, ಓಪನ್ ಮಾಡಿದ್ರಲ್ಲ, ಒಡ್ದಿದ್ರ ಕಾಯಿನ?
ಒಡೆದಿದ್ರೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಈ ಹಲ್ಲಿಗಳು ಏನಾದ್ರು ಬಂದು ಅದನ್ನ ತಿಂದಿದ್ರೆ ಕೆಂಪಗಾಗತ್ತೆ. ಅದ ಅಕಸ್ಮಾತ್ ಹಲ್ಲಿಗಳು ಬಂದಾದ ಮೇಲೆ ಯೂರಿನ್ ಪಾಸ್ ಮಾಡಿದ್ರೆ ಆತರ ಆಗತ್ತೆ. ಓಪನ್ ಮಾಡಿ ಅದಕ್ಕೆ ತೆಂಗಿನಕಾಯಿ ಯಾವತ್ತು ಓಪನ್ ಮಾಡಿ ಇಟ್ಟ ತಕ್ಷಣ ಅದಕ್ಕೆ ಉಪ್ಪು ಹಚ್ಬಿಟ್ಟು ಇಡಬೇಕು. ಹಾಗೆ ಇಡಬಾರ್ದು. ಹಾಗೆ ಇಟ್ಬಿಡ್ತು ಅಂದ್ರೆ ನೊಣಗಳು, ಜಿರಲೆಗಳು, ಹಲ್ಲಿಗಳು ಏನಾದ್ರು ಬಂದು ಅದ್ಮೇಲೆ ಒಂದ್ ಎರಡು ನಿಮಿಷ ಓಡಾಡಿದ್ರೆ ಸಾಕು, ಎಲ್ಲ ಕೆಂಪಗಾಗ್ಬಿಡುತ್ತೆ. ಅದನ್ನೇ ಗಾಬರಿ ಆಗ್ಬಿಡಿದ್ ಯಾವ್ದೇ ರೀತಿ ಬ್ಲಾಕ್ ಮ್ಯಾಜಿಕ್ ತಂತ್ರ ಅಲ್ಲ. ಬ್ಯಾಂಗ್ಳೂರಿಂದ ರೇಷ್ಮಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ಹೇಳಿ. ನನ್ ಹೆಸರು ರೇಷ್ಮಾ ಅಂತ. ನನ್ ಸ್ವಾತಿ ನಕ್ಷತ್ರ ತುಲಾರಾಶಿ. ಅದೇ ಮೂರ್ ತಿಂಗಳಿಂದ ಕೆಲಸ ಹುಡುಕ್ತಾ ನಿಮ್ ಗುರುಜಿ, ಕೆಲಸ ಸಿಕ್ಕಿಲ್ಲ. ಓಕೆ, ನಾನು ಹೇಳೋ ಮಂತ್ರ ಹೇಳ್ಕೊಂಡು ಹುತ್ತಕ್ಕೆ ಪ್ರದಕ್ಷಿಣೆ ಮಾಡಮ್ಮ. ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ, ಓಂ ಕ್ಲೀಂ ಪದ್ಮಾವತಿಯೇ ನಮಃ ಅಂತ ಹೇಳ್ಕೊಂಡು ಹುತ್ತ ಎಲ್ಲಿದೆ ಹುಡುಕಿ ಒಂದ್ ವಾರ ಅಥವಾ 11 ದಿವಸ ಬಿಡದೆ ಮಾಡಿ ಖಂಡಿತ ಕೆಲಸ ಸಿಗುತ್ತೆ. ಧನ್ಯವಾದ ರೇಷ್ಮಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ಮುದ್ರಾ ಮೆಡಿಸನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೆ ಆತ್ಮೀಯವಾದ ಸ್ವಾಗತ. ಬೆಂಗಳೂರಿಂದ ಶೈಲಜಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ಗುರುಜಿ ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ನನ್ ಸರ್ಕಾರಿ ಕೆಲಸಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀನಿ ಗುರುಜಿ. ಎಷ್ಟು ಎಕ್ಸಾಮ್ ಬರೆದ್ರು ಸಿಕ್ಕಕ್ ಆಗ್ತಿಲ್ಲ. ಸರ್ಕಾರಿ ಉದ್ಯೋಗ ಸಿಗುತ್ತಾ ಇಲ್ವಾ? ಸರ್ಕಾರಿ ಕೆಲಸ ಸಿಗುತ್ತಾ ಇಲ್ವಾ ಅನ್ಬೇಕಾದ್ರೆ ನಿಮ್ ಜಾತಕ ನೋಡ್ಬೇಕು. ಓದ್ ಜನ್ಮದಲ್ಲಿ ರಾಜ ದರ್ಬಾರ್ನಲ್ಲಿ ಕೆಲಸ ಮಾಡುವಂತದ್ದು ಏನಾದ್ರು ಯೋಗಗಳಿತ್ತು ಅಂದ್ರೆ ಈ ಜಲ್ಲಿ ಸಿಗುತ್ತೆ. ಹೆಂಗೆ ಅಂತಂದ್ರೆ ಜಾತಕ ತಗೋಬೇಕು. ಇದರಲ್ಲಿ ಗುರು ಮತ್ತೆ ಶುಕ್ರನ ಸ್ಥಾನ ಎಲ್ಲಿದೆ, ಮತ್ತೆ ಈ ವರ್ಷ ದಶಾಭಕ್ತಿ ಹೇಗಿದೆ ಅನ್ನೋದನ್ನ ಲೆಕ್ಕಾಚಾರದ ಮೇಲೆ ನಿಮಗೆ ರಾಜನ ಆಸ್ಥಾನದಲ್ಲಿ ಉದ್ಯೋಗ ಪ್ರಾಪ್ತಿ ಆಗತ್ತಾ ರಾಜ ಅಂತಂದ್ರೆ ಗೌರ್ಮೆಂಟ್ ಜಾಬ್ ಅಂತ, ಅದನ್ನ ಆಗತ್ತಾ ಇಲ್ಲ ಅಂತ ಪತ್ತೆ ಹಚ್ಚಬೇಕಮ್ಮ. ನೀವು ಜಾತಕ ಕಳ್ಸಿಕೊಡಿ, ಇಲ್ಲ ಬಂದು ಮೀಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ. ಬ್ಯಾಂಗ್ಳೂರಿಂದ ವಂದನಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಮಾತಾಡಿ ಗುರುಜಿ ಇದಾರೆ. ನಮಸ್ಕಾರ. ನಮಸ್ತೆ, ಸ್ವಲ್ಪ ಜೋರ ಮಾತಾಡಿ. ಹಲೋ, ನಮಸ್ಕಾರ. ನಮಸ್ತೆ. ಮಂಗಳೂರಿಂದ ಮಾತಾಡ್ತೀನಿ. ಮಂಗಳೂರಿಂದ ನಾನು ಹಾರ್ಮೋನ್ ಇಂಬ್ಯಾಲೆನ್ಸ್ ಬಗ್ಗೆ ಕೇಳಿದ್ದೆ. ಅದು ಹಾರ್ಮೋನ್ ಟ್ಯಾಬ್ಲೆಟ್ಸ್ ತಗೊಂಡು ಮಾತ್ರ ಪೀರಿಯಡ್ಸ್ ಆಗ್ತವೆ, ಇದ್ರ ಆಗುದಿಲ್ಲ. ಈ ತರದ್ದು ಎಪಿಸೋಡ್ ಮಾಡಿದ್ರೆ ತುಂಬಾ ಜನರಿಗೆ ಒಳ್ಳೆದಾಗ್ತಿತ್ತು. ಮತ್ತೆ ಅದು ಮಾಡ್ತೇನೆ ಹೇಳಿದ್ರಿ ನೀವು, ಹಾರ್ಮೋನ್ ಇಂಬ್ಯಾಲೆನ್ಸ್ ಅದ್ರ ಬಗ್ಗೆ. ಮತ್ತೆ ನನ್ನ ಮಗನಿಗೆ, ಮಗನ ಬಗ್ಗೆ ಕೇಳ್ಬೇಕಿತ್ತು. ಅವನಿಗೆ CA ಮಾಡ್ತಾ ಇದ್ದಾನೆ, ಅವನ ಸ್ಥಿರತೆ ಇಲ್ಲ ಮನಸ್ಸು. ಓದ್ತಾನೆ ಒಮ್ಮೆ, ಮಾಡ್ತಾನೆ ಒಮ್ಮೆ ಬೇಡ ಹೇಳ್ತಾನೆ, ಈ ತರ. ಮನಸ್ಸಿನ ಸ್ಥಿರತೆ ಮತ್ತೆ ಕನ್ಫ್ಯೂಷನ್, ಮನಸ್ಸಿನಲ್ಲಿ ಉದ್ವೇಗ ಮತ್ತೆ ವಿಲ್ ಪವರ್ ಕಮ್ಮಿ ಇತ್ತು ಅಂದ್ರೆ ವೀರಭೈರವ ಅಂತ ಹೇಳಿದೆ. ವೀರಭೈರವ ದೇವಸ್ಥಾನ ನಿಮ್ಮ ಮಂಗಳೂರಿನಲ್ಲೆಲ್ಲ ಇದ್ರ ಹುಡುಕಿ ಆಜುಬಾಜು ಸುತ್ತಮುತ್ತ, ಅಲ್ಲಿಗೆ ಅವನಿಗೆ ಶನಿವಾರ ಹೊತ್ತು ಹೋಗಿ ಅವನು ಕಡೆ ಪಕ್ಷ 108 ಪ್ರದಕ್ಷಿಣೆ ಮಾಡಬೇಕು. ಒಂದು ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್, ಮೆನ್ಸಸ್ ಸೈಕಲ್, PCOD, ಮೆನೋಪಾಸ್ ವಿಷಯದಲ್ಲಿ ನೀವು ಕೇಳಿದ್ದೀರಾ. ಅದಕ್ಕೆ ಈಗ ನಾನು ಆಗಲೇ ಸಾಕಷ್ಟು ಮಾಡಿದ್ದೀನಿ, ಬೇರೆ ಇದೆಲ್ಲ ಬಹುಶಃ ನೀವು ನೋಡಿಲ್ಲ ಅನ್ಸುತ್ತೆ. ಮತ್ತೊಂದ್ಸಲ ಖಂಡಿತ ಮಾಡ್ಕೊಡಿ, ಅದ್ರ ಬಗ್ಗೆ ಎಪಿಸೋಡ್ ಮಾಡ್ತೀನಿ ನಾನು. ಕೊಪ್ಪಳದಿಂದ ಸಂಗಮೇಶ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್, ನಾನು ಸಂಗಮೇಶ್ ಮಾತಾಡ್ತಾ ಕೊಪ್ಪಳದಿಂದ. ಮಾತನಾಡಿ ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಗುರುಜಿ. ನಮಸ್ತೆ ಸಂಗಮೇಶ್ವರ್, ಹೇಳಿ. ಗುರುಜಿ, ಅಂತ ಆರೋಗ್ಯ ಸಮಸ್ಯೆ ಬಹಳ ಕಾಡ್ತಾ ಇದೆ. ಏನದು? ಆರೋಗ್ಯ ಸಮಸ್ಯೆ ಇದೆ ಗುರುಜಿ. ಸ್ವಲ್ಪ ಮೂಗು ಕರ್ತಂಗಾಗಿ ನೆಗಡಿ ಇರ್ತದೆ ಸರ್, ಪದೇ ಪದೇ ಬಿಟ್ಟು ಬಿಟ್ಟು ಬರ್ತಾ ಇದೆ. ಓಕೆ, ಸ್ವಲ್ಪ ಮೂಗಿನಲ್ಲಿ ನೀರ್ ತರ ಬರುತ್ತೆ ಗುರುಜಿ. ಮತ್ತೆ ಮಕ್ಕಳೆಲ್ಲ ಸ್ವಲ್ಪ ಬಾವು ಬಂದ ಆಗುತ್ತೆ. ನೀವು ಬೆಳಗ್ಗೆ ಎದ್ದ ತಕ್ಷಣ ಬಾಯಿ ಮುಚ್ಕೊಂಡು ಜಾಗಿಂಗ್ ಮಾಡ್ಬೇಕು. ಬಾಯಲ್ಲಿ ಉಸಿರಾಡ್ಕೊಂಡು ವಾಕ್ ಮಾಡಬಾರ್ದು, ಜಾಗ್ ಮಾಡಬಾರ್ದು. ಬಾಯಿ ಮುಚ್ಕೊಂಡು ಕಡೆಪಕ್ಷ ಒಂದ್ 2 ಕಿಲೋಮೀಟರ್ ಬಿಡದೆ ಒಂದು 3 ಮಂತ್ಸ್ ಮಾಡಿದ್ರೆ ಲೈಫ್ ಲಾಂಗ್ ಹೊರಟೋಗುತ್ತೆ ಇದು ಕಾಯಿಲೆ. ಒಂದು ಜಾಗಿಂಗ್ ಮಾಡಕ್ ಆಗಲ್ಲ ಅಂದ್ರೆ ಊಟ ತಿಂಡಿ ತಿಂದ ನಂತರ, ಮತ್ತೆ ಊಟ ಆದ್ಮೇಲೆ ಮಧ್ಯಾಹ್ನ, ಮತ್ತೆ ರಾತ್ರಿ ಊಟ ಆದ್ಮೇಲೆ ಬಿಸಿ ನೀರು ಕುಡಿಬೇಕು. ಒಂದು ಮಿನಿಮಮ್ ಒಂದು ಲೋಟ ಬಿಸಿ ನೀರು ಕುಡಿದ್ರೆ ಈ ಕಾಯಿಲೆ ಹೋಗುತ್ತೆ. ಇಲ್ಲ ಅಂದ್ರೆ ಏನ್ ಮಾಡ್ಬೇಕು, ಇದು ಯಾವ್ದು ಮಾಡಕ್ ನಮ್ಕೆಲ್ಲ ಆಗಲ್ಲ ಅಂದ್ರೆ ಬೇವಿನ ಎಲೆದೆ ಎಣ್ಣೆ, ಬೇವಿನ ಮರದ ಎಲೆ ಸಿಗುತ್ತೆ, ಆ ಅದನ್ನ ಕುಟ್ಟಿ ಎಣ್ಣೆ ಮಾಡ್ತಾರೆ. ಗ್ರಂಥಿಕ ಅಂಗಡಿ ಎಲ್ಲ ಸಿಗುತ್ತೆ ಆಯುರ್ವೇದ ಮೆಡಿಕಲ್ ಸ್ಟೋರ್. ಆ ಬೇವಿನ ಎಣ್ಣೆನ ತಕ್ಕೊಂಡು ಸ್ವಲ್ಪ ಬಿಸಿ ಮಾಡಿ ರಾತೋತ್ ಮಲಗುವಾಗ 2 ಡ್ರಾಪ್ಸ್ ಮೂಗ್ ಹಾಕೊಳ್ಳಿ, ಖಂಡಿತ ಕ್ಯೂರ್ ಆಗುತ್ತೆ. ಚನ್ನಪಟ್ಟಣದಿಂದ ಬಸವೇಶ್ವರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ. ಗುರುಜಿ ನಮಸ್ತೆ, ನನ್ನ ಹೆಸರು ಬಸವರಾಜ್ ಅಂತ. ನಮಸ್ತೆ ಬಸವರಾಜ್, ಹೇಳಿ. ನಾನು ಏನೇ ಕೆಲಸ ಮಾಡಿದ್ರು ತುಂಬಾ ವರ್ಷದಿಂದ ಲಾಸ್ಟ್ ನಕಪ್ ಮೂಮೆಂಟ್ ಅಲ್ಲೇ ಕಟ್ ಆಗುತ್ತೆ ಗುರುಗಳೇ. ಹೇಳಿ. ಹಲೋ. ಯಾವ್ದೇ ಕೆಲಸ ಆದ್ರೂ ಆಗಿರುತ್ತೆ, 90% ಬರುತ್ತೆ, ಲಾಸ್ಟ್ 10% ಅಲ್ಲಿ ಕೈ ಸೇರಲ್ಲ, ಯಾವ ಕೆಲಸನೂ ಆಗಲ್ಲ.
ಈ ತರ ಆಗಿ ತುಂಬಾ ಜಿಗುಪ್ಸೆ ಆಗದೆ, ಏನ್ ಮಾಡ್ಬೇಕು ಏನಂತಾನೆ ಗೊತ್ತಾಗ್ತಾ ಇಲ್ಲ. ಇದನ್ನ ಈ ತರ ಇತ್ತು ಅಂತಂದ್ರೆ, ಕಪಿಗಳಿಗೆ ಕಡಲೆಕಾಯಿ ಬೀಜ ಮತ್ತೆ ಬಾಳೆಹಣ್ಣು ಕೊಡಬೇಕು. ನೀವು ಹುಟ್ಟಿದ ವಾರ ದಿವಸ, ನೀವು ಯಾವ ವಾರ ಹುಟ್ಟಿದ್ದೀರಾ, ಮಂಗಳವಾರನೋ ಬುಧವಾರನೋ ಗುರುವಾರೋ ಶುಕ್ರವಾರನೋ ಯಾವ ವಾರ ಹುಟ್ಟಿದಿರೋ ಅವತ್ತು ದಿವಸ ಕೋತಿಗಳಿಗೆ ಮಂಗಗಳಿಗೆ ಬಾಳೆಹಣ್ಣು ಮತ್ತೆ ಕಡಲೆಕಾಯಿ, ಕಡಲೆಕಾಯಿ ಗುರುಗ್ರಹ, ಬಾಳೆಹಣ್ಣು ಶುಕ್ರ, ಇವೆರಷ್ಟು ನೀವು ನಿಮ್ ಕೈಯಲ್ಲಿ ಯಥಾಶಕ್ತಿ ಕಪಿಗಳಿಗೆ ಒಂದು 5 ವಾರ ಅಥವಾ 11 ವಾರ 21 ವಾರ ಕೊಟ್ಟು ನೋಡಿ, ಈ ದೋಷ ನಿವಾರಣೆ ಆಯ್ತು. ಧನ್ಯವಾದ ಬಸವರಾಜ್ ಕರೆ ಮಾಡಿದ್ದಕ್ಕಾಗಿ. ಸರಿ ಗುರುಜಿ, ಆಗ್ಲೇ ನೀವು ಹೇಳ್ತಾ ಇದ್ರಿ ಬ್ಲಾಕ್ ಮ್ಯಾಜಿಕ್ ಕ್ಲಾಸ್ ಬಗ್ಗೆ, ಆ ಕ್ಲಾಸ್ಗೆ ಯಾರು ಬೇಕಾದ್ರೂ ಬರ್ಬೋದಾ ಅಂತ? ಅದೇ ನಾನು ಆಗ್ಲೇ ಹೇಳ್ದಲ್ನಾ, ಯಾರು ಬೇಕಾದ್ರೆ ಈ ಕ್ಲಾಸ್ ಅಟೆಂಡ್ ಆಗ್ಬೋದು. ಏನಂದ್ರೆ ಇದರಲ್ಲಿ ವಿಶೇಷ ಏನಂದ್ರೆ, ಈ ಒಂದು 15 ವೆರೈಟಿ ಮಂತ್ರ ದೀಕ್ಷೆ, ತಾಂತ್ರಿಕ ದೀಕ್ಷೆ ಎಲ್ಲ ಕಲಿಸೋದ್ರಿಂದ 12 ವರ್ಷ ಮೇಲ್ಪಟ್ಟಂತ ಮಕ್ಕಳು, 12-15 ವರ್ಷ ಮೇಲ್ಪಟ್ಟಂತ ಮಕ್ಕಳು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬಹುದು. ಯಾಕಂದ್ರೆ ನಾವು ಅದನ್ನ ತೆಗೆಯುವಾಗ ಯಾವ ರೀತಿ ತೆಗೆಯಬೇಕು ಅಂತ ಸ್ವಲ್ಪ ಮೆಚುರಿಟಿ ಬೇಕು. ಹೀಗಾಗಿ ಈ ಒಂದು ವಿದ್ಯೆಗೆ ಒಂದು ಮಿನಿಮಮ್ 12 ವರ್ಷ ಅಂತೂ ಆಗಿರಬೇಕು ಅಂತ ನನ್ನ ಅನಿಸಿಕೆ. ಮತ್ತೆ ಈ ಒಂದು ಕೋರ್ಸ್ ಅಲ್ಲಿ ಏನಂತಂದ್ರೆ ವಿಶೇಷತೆ ಏನಂದ್ರೆ, ಇವತ್ತು ಎಷ್ಟೋ ಕಾಯಿಲೆಗಳು ನಾವು ಡಾಕ್ಟರ್ ಹತ್ರ ಹೋದ್ರೂ ಕ್ಯೂರ್ ಮಾಡಕ್ ಆಗ್ತಿಲ್ಲ, ಎಲ್ಲ ರಿಪೋರ್ಟ್ ನಾರ್ಮಲ್ ಇರುತ್ತೆ, ಏನೂ ಇಲ್ಲ ಅಂತ ನರಳತಾ ಇರ್ತೀವಿ. ದೇವರಿಗೆ ಅರಕೆ ಕಟ್ಟಿ ಜಪ ಮಾಡಿದ ಅಥವಾ ದಾನ ಹೋಮ ಎಲ್ಲ ಮಾಡೋ ಕಡೆ ಸಮಸ್ಯೆಗಳು ಪರಿಹಾರ ಆಗಲ್ಲ. ಹಾಗಾದ್ರೆ ಕೆಲವು ಸಮಯ ಮಹಾಮಾರಿ ಪ್ರಯೋಗ ಮತ್ತೆ ಚಂಡಿ ಪ್ರಯೋಗ, ನವಚಂಡಿ ಪ್ರಯೋಗಗಳೆಲ್ಲ ಇರ್ತದೆ, ಅದನ್ನೆಲ್ಲ ಎಷ್ಟೇ ಮಾಡಿದ್ರು ಕ್ಯೂರ್ ಆಗೋದಿಲ್ಲ. ಆಗ ಈ ಮೆಥಡ್ ಅಲ್ಲೇ ಅದನ್ನ ತೆಗಿಬೇಕು ನಾವು. ಸರಿ ಗುರುಜಿ. ಬ್ಯಾಂಗ್ಳೂರಿಂದ ಶಿಲ್ಪಾ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಗುರುಜಿ ಇದಾರೆ, ನಿಮ್ ಸಮಸ್ಯೆ ಹೇಳಿ ಶಿಲ್ಪಾ ಅವರ. ಓಕೆ ಮೇಡಮ್. ನಮಸ್ತೆ ಅಮ್ಮ. ಸರ್ ನಮಸ್ತೆ ಗುರುಜಿ, ನಾನು ನಿಮ್ ದೊಡ್ಡ ಫ್ಯಾನ್. ಬಹಳ ಸಂತೋಷ. ನಾನು ನಿಮ್ದು ಏನೇ ಸಮಸ್ಯೆ ಬಂದ್ರು ನಿಮ್ಮ ತಕ್ಷಣ ನೆನ್ಸ್ಕೋತೀನಿ. ನಾನು ಯೂಸ್ ಮಾಡಿದೀನಿ ನಿಮ್ದು ಮುದ್ರಾ ಮತ್ತೆ ತಂತ್ರ ಎರಡೂನು. ನಾನು ಗುರುಜಿ, ನಾನು ಶಿಲ್ಪಾ ಅಂತ ಅಂದ್ಬಿಟ್ಟು ನಾಗರಬಾವಿಂದ ಮಾಡ್ತಾ ಇದ್ದೀನಿ. ನಾನು MA BEd ಮುಗಿಸಿದೀನಿ, ಮದ್ವೆ ಆಗಿದೆ. ಹಲೋ, ಕೇಳಿಸ್ಕೊತಾ ಇದ್ದೀನಿ, ಹೇಳಿ. 2 ಮಕ್ಕಳಿದ್ದಾರೆ ನನ್ಗೆ. ಗುರುಜಿ, ನಂದು ಸಮಸ್ಯೆ ಏನು ಅಂತಂದ್ರೆ, ನಾನು ಎಲ್ಲಾದ್ರಲ್ಲೂ 5th ಕ್ಲಾಸ್ ಮಾರ್ಕ್ ತಗೊಂಡಿದ್ದೀನಿ. 10th ಇಂದನು ಅಪ್ ಟು BEd MEd ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀನಿ. ಆದ್ರೆ ನಂಗೆ ಗವರ್ನಮೆಂಟ್ ಜಾಬ್ ಇಲ್ಲ ಅನ್ನೋದೇ ಒಂದೇ ಫೀಲಿಂಗು ಗುರುಜಿ. ಏನು ಅಂತಂದ್ರೆ, ನನ್ನ ಫ್ಯಾಮಿಲಿಲೆಲ್ಲ ಹೇಳ್ತಾರೆ, ನೀನ್ ಇಷ್ಟು ಓದಿದ್ರು ಮನೇಲಿ ಮುದ್ರೆ ಸಿಕ್ಕೋ ತಪ್ಪಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ನನ್ಗೆ ಗವರ್ನಮೆಂಟ್ ಜಾಬ್ ಮಾಡಕ್ಕೆ ಏನಾದ್ರೂ ಒಂದು ಮುದ್ರಾ ಮತ್ತೆ ಯಂತ್ರ ಇದ್ರೆ ದಯವಿಟ್ಟು ತಿಳಿಸ್ಕೊಡಿ. ನೀವು ಹೇಳಿದಿರಿ ವಿಜಯಲಕ್ಷ್ಮಿ ದುರ್ಗಾ ಮಾಡ್ತಾ ಇದ್ದೀನಿ, ಕುಲಜಿ ಸರಸ್ವತಿ ಮಾಡ್ತಾ ಇದ್ದೀನಿ, ಅದಕ್ಕಿಂತ ಇನ್ನೊಂದು ಪವರ್ ಇದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಗುರುಜಿ, ದಯವಿಟ್ಟು ನನ್ಗೆ ತಿಳಿಸ್ಕೊಡ್ತೀರಾ? ಕುಲಜ ಸರಸ್ವತಿ ಮಾಡಿ ಒಂದು, ಎರಡನೇದು ನಿಮ್ಮ ವಂಶದ ಕುಲದೇವನ ದರ್ಶನ ಮತ್ತೆ ಜಪ ತಪಗಳನ್ನು ಮಾಡಬೇಕು. ಗೌರ್ಮೆಂಟ್ ಕೆಲಸ ಸಿಗಬೇಕು ಅಂತಂದ್ರೆ ಪೂರ್ವ ಜನ್ಮದಲ್ಲಿ ನಾವು ಒಳ್ಳೆ ಯೋಗ ಮಾಡಿರ್ಬೇಕು, ಈ ಜನ್ಮದಲ್ಲಿ ರಾಜನ ಆಸ್ಥಾನದಲ್ಲಿ ಕೆಲಸ ತಗೊಳ್ಳಿಕ್ಕೆ. ಅದಕ್ಕೆ ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡ್ಬೇಕು, ಈ ಬರ್ತಲ್ಲಿ ಈ ಜನ್ಮದಲ್ಲಿ ನಿಮ್ಗೆ ಗೌರ್ಮೆಂಟ್ ಕೆಲಸ ಸಿಗುತ್ತೆ ಅಂತ ಅದು ನೋಡಿದ್ರೆ ಗೊತ್ತಾಗತ್ತೆ. ಅಥವಾ ಜಾತಕನೇ ಇಲ್ಲ ಅಂದ್ರೆ ಕುಲದೇವರ ಆರಾಧನೆ ಚೆನ್ನಾಗಿ ಮಾಡ್ಬೇಕಮ್ಮ. ಕುಲದೇವರು ನಿಮ್ಮ ವಂಶದ ಗಂಡದೇವ್ರನ್ನ ನಿತ್ಯ ಜಪತಪಗಳು ಮಾಡಿ, ಕುಲಜಾ ಸರಸ್ವತಿ ಮಾಡಿ, ಮತ್ತೆ ನಾನು ಉದ್ಯೋಗದ ಬಗ್ಗೆ ಬಹಳಷ್ಟು ಎಪಿಸೋಡ್ ಮಾಡಿದೀನಿ, ಅದನ್ನು ಅನುಸರಿಸ್ತಾ ಇದ್ದೀರಾ, ಹೆಚ್ಚೆಚ್ಚಿಗೆ ಮಾಡಿ, ಬಹಳಷ್ಟು ಹೆಚ್ಚೆಚ್ಚಿಗೆ ಮಾಡಿ, ನಿಮ್ಮ ಜಾತಿಗಳ ಬಲ ವೃದ್ಧಿ ಆಗ್ಬಹುದು. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಕರೆ ಮಾಡಿದಂತೆ ಎಲ್ಲಾ ವೀಕ್ಷಕರಿಗೂ ಪರಿಹಾರವನ್ನ ತಿಳಿಸಿಕೊಡ್ರಿ. ಧನ್ಯವಾದಗಳು ಗುರುಜಿ. ಸಾಯಿರಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಗುರುಜಿಯನ್ನು ನೀವು ನೇರವಾಗಿ ಭೇಟಿ ಮಾಡಬೇಕಂದ್ರೆ ನಿಮ್ಮ ಟಿವಿ ಪರದೆ ಮೇಲೆ ಬರ್ತಿರೋ ನಂಬರ್ನ ನೋಟ್ ಮಾಡ್ಕೊಳ್ಳಿ, ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.